ನಮಸ್ತೆ ಗೆಳೆಯರೇ. ಇವತ್ತು ಈ ಮಹಾಸಂತ ಮಹಾರಾಷ್ಟ್ರದಿಂದ ಬಂದ ಈ ತೇಜಸ್ವಿ ಶಂಖ ಊದುವುದನ್ನ ನೋಡೋಣ. ಹೇಗೆಂದ್ರೆ ಈ ಶಂಖ ಇದೆಯಲ್ಲ, ತುಂಬಾ ತೇಜಸ್ವಿ ಶಂಖ. ಬನ್ನಿ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದಿದೆ. ಇದು ದ್ವಾರಕೆಯಲ್ಲಿ ಸಿಗತ್ತೆ ಗುಜರಾತ್ನ. ಈ ಶಂಖ ಸಂಬಂಧ ವಿಷ್ಣು ಶಂಖ, ಮಹಾವಿಷ್ಣು ಶಂಖ ಅಂತಾರೆ ಇದನ್ನ. ಈ ಶಂಖವನ್ನ ಊದುವುದರಿಂದ ಸರ್ವ ರೋಗಗಳು ನಿವಾರಣೆ ಆಗುತ್ತೆ. ದೇಹದಲ್ಲಿ ಯಾವ ಕೊರೋನಾ ಬಿಡಿ ಯಾವ ರೋಗಗಳು ಬರೋದಿಲ್ಲ. ಶ್ವಾಸಕೋಶಗಳು ಶುದ್ಧಿಯಾಗುತ್ತೆ. ವಿಶ್ವವೆಲ್ಲ ವಿಷ್ಣುಮಯ ಅಂದ ಹಾಗೆ ದೇಹವೆಲ್ಲ ವಿಷ್ಣುಮಯ ಇರೋದ್ರಿಂದ ನಮ್ಮನ್ನ ವಿಷ್ಣುಮಯವನ್ನಾಗಿ ಮಾಡುತ್ತೆ. ಬನ್ನಿ ಈತ ಶಂಖ ಊದುವುದನ್ನ ನೋಡೋಣ. ಬನ್ನಿ ಅಗಸ್ತೇಶ್ವರಾಯ ನಮಃ. ಅಗಸ್ತೇಶ್ವರಾಯ ನಮಃ.